ಈಗಿನ ಯುವ ಪೀಳಿಗೆಗೆ ಯಾವುದು ಹೇಗೆ ಇಷ್ಟ ಆಗುತ್ತೆ ಎಂಬುದು ಅರ್ಥ ಮಾಡಿಕೊಳ್ಳೋದೆ ಕಷ್ಟ. ಕೆಲವೊಬ್ಬರಿಗೆ ವಸ್ತುಗಳು ಖರೀದಿಸುವ ಹುಚ್ಚಾದ್ರೆ ಇನ್ನೊಬ್ಬರಿಗೆ ಸಿನಿಮಾ ನೋಡೋ ಹುಚ್ಚು, ಮತ್ತೊಬ್ಬರಿಗೆ ಫೋಟೋ ಹುಚ್ಚು, ಮತ್ತೊಬ್ಬರಿಗೆ ಪ್ರಯಾಣದ ಹುಚ್ಚು. ಇದೆಲ್ಲದಕ್ಕಿಂತ ಒಂದು ದೊಡ್ಡ ಹುಚ್ಚು ಅಂದ್ರೆ ಹೋಟೆಲ್ನಲ್ಲಿ ಊಟ ಮಾಡೋದು. ಅದು ಏನ್ ದೊಡ್ಡ ವಿಚಾರ ಅನ್ಕೊಳ್ಬೇಡಿ. ಹೋಟೆಲ್ನಲ್ಲಿ ತಿನ್ನೋಕೆ ಅಂತಾನೆ ವಿದೇಶಕ್ಕೆ ಹಾರುವ ಜನರು ತುಂಬಾನೇ ಇದ್ದಾರೆ. ಇಂತಹ ಹೋಟೆಲ್ ಪ್ರಿಯರಿಗೆ ಇಷ್ಟ ಆಗೋ ಹಾಗೇನೆ ಸಮುದ್ರದ ಮಧ್ಯ ಇಲ್ಲ ನೀರಿನ ಒಳಗೆ ಹೋಟೆಲ್ ಮಾಡಿದ್ದು ನಾವು ಕೇಳಿದ್ದೀವಿ. ಇವೆಲ್ಲ ಭೂಮಿಯಲ್ಲೇ ಕೂತು ಊಟ ಮಾಡಿರುವ ಹೋಟೆಲ್ ಆಗಿದ್ದು ಇವುಗಳು ಬೇಜಾರಾಗಿ ಹೋಗಿವೆ. ಈಗ ಏನಿದ್ರು ಆಕಾಶದಲ್ಲಿ ಕುಳಿತು ಊಟ ಮಾಡೋದು, ಹೌದು ಇದು ಸತ್ಯದಲ್ಲಿರುವ ಹವಾ. ಹೋಟೆಲ್ ಅಂದ್ರೆ ಫ್ಲೈ ಡೈನಿಂಗ್ ರೆಸ್ಟೋರೆಂಟ್, ಇಂತಹ ಹೋಟೆಲ್ ನಲ್ಲಿ ಊಟ ಮಾಡುವುದೇ ಒಂದು ಮೋಜು. ಇದಕ್ಕಾಗಿ ಹೆಚ್ಚಿನ ಜನರು ದುಬೈಗೆ ಅಥವಾ ಸಿಂಗಾಪುರ್ಗೆ ಹಾರಿ ಫ್ಲೈ ಡೈನಿಂಗ್ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡಿ ಬರ್ತಿದ್ರು. ಇನ್ ಮುಂದೆ ವಿಶ್ವದ ಅತ್ಯಂತ ಸಾಹಸಮಯ ಡಿನ್ನರ್ ಅನುಭವವನ್ನ ಪಡೆಯಲು ಯಾವ ದುಬೈಗೋ ಸಿಂಗಾಪುರ್ಗೋ ಹೋಗಬೇಕಾಗಿಲ್ಲ. ಫ್ಲೈ ಡೈನಿಂಗ್ ರೆಸ್ಟೋರೆಂಟ್ ಅನುಭವವನ್ನ ಬೆಂಗಳೂರಿನಲ್ಲಿ ಆಕಾಶದಲ್ಲಿ ತೇಲ್ತಾ ಮೋಜ್ ಮಸ್ತಿ ಮಾಡ್ತಾ ಊಟ ಕೂಡ ಮಾಡಬಹುದು. ಈ ಹೋಟೆಲ್ ನಲ್ಲಿ ನೀವು ನೆಲದಿಂದ 50 ಎತ್ತರದಲ್ಲಿ ಗಾಳಿಯಲ್ಲಿ ತೇಲುತ್ತಾ ಆಕಾಶದ ಮನೆಯಲ್ಲಿ ಮೋಡಗಳ ಮಧ್ಯದಲ್ಲಿ ಅದರ ಸುತ್ತದ ಗೋಡೆಯಲ್ಲಿ ರುಚಿಕರವಾದ ಭೋಜನವನ್ನ ಸವಿಯಬಹುದು. ಇದೊಂದು ಫ್ಲೈ ಡೈನಿಂಗ್ ಎಂಬುದು ವಿಶೇಷ ರೀತಿಯ ಹೊಸ ರೆಸ್ಟೋರೆಂಟ್ ಅಂತಾನೆ ಹೇಳಬಹುದು. ಈ ರೆಸ್ಟೋರೆಂಟ್ ಕ್ರೇನ್ ನ ಸಹಾಯದಿಂದ 50 ಮೇಲಕ್ಕೆ ಎತ್ತಲಾಗುತ್ತೆ. 16 ಮೆಟಲ್ ಹಗ್ಗಗಳಿಂದ ಈ ರೆಸ್ಟೋರೆಂಟ್ ಅನ್ನ ಬಿಗಿಗೊಳಿಸಲಾಗಿದ್ದು ಒಂದು ಬಾರಿ ಇಲ್ಲಿ 3 ರೆಸ್ಟೋರೆಂಟ್ ಸಿಬ್ಬಂದಿ ಸೇರಿ 22 ಜನ ಕುಳಿತುಕೊಳ್ಬಹುದು. ಇಲ್ಲಿನ ಟೇಬಲ್ಗಳು 360 ಡಿಗ್ರಿಯಲ್ಲಿ ತಿರುಗಲಿದ್ದು ಇದರಿಂದ ಎಲ್ಲಾ ಭಾಗಗಳ ವೈಮಾನಿಕ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಸಿಲಿಕಾನ್ ಸಿಟಿಯಲ್ಲಿ ಇದೇ ಮೊದಲ ಬಾರಿಗೆ ಭೋಜನ ಪ್ರಿಯರಿಗೆ ಹೊಸ ಅನುಭವ ಒದಗಿಸಲು ಇಂತಹದ್ದೊಂದು ರೆಸ್ಟೋರೆಂಟ್ ತೆರೆಯಲಾಗಿದೆ. ಹೆಬ್ಬಾಳದ ನಾಗವಾರ ಕೆರೆಯ ಪಕ್ಕದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದರ ಇನ್ನೊಂದು ಕರಾಮತಿ ಏನಪ್ಪಾ ಅಂದ್ರೆ ಕೆರೆಯ ಪಕ್ಕದಲ್ಲೇ ಇರೋದ್ರಿಂದ ಎತ್ತರದಿಂದಲೇ ಪ್ರಕೃತಿಯ ಸೌಂದರ್ಯದ ಅನುಭವವನ್ನ ಪಡೆದುಕೊಳ್ಳಬಹುದು. ಗರ್ಭಿಣಿ ಮಹಿಳೆಯರು ಮತ್ತು 13 ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪ್ರವೇಶ ಇಲ್ಲ. ಇಲ್ಲಿನ ಪ್ರತಿ ವ್ಯಕ್ತಿ ಕನಿಷ್ಠ 4.5 ಅಡಿ ಎತ್ತರ ಹೊಂದಿರಬೇಕು. ಅದೇ ರೀತಿ ವ್ಯಕ್ತಿಯ ತೂಕವು ಗರಿಷ್ಠ 150 kg ಒಳಗಾಗಿ ಇರಬೇಕಾಗುತ್ತದೆ. ಅದೇ ರೀತಿ ಯಾವುದೇ ಬ್ಯಾಗ್ಗಳನ್ನ ಇಲ್ಲಿಗೆ ಕೊಂಡೊಯ್ಯುವಂತಿಲ್ಲ, ಆದರೆ ಮೊಬೈಲ್ ಬಳಸಲು ಅವಕಾಶ ನೀಡಲಾಗಿದೆ. 1/2 ಗಂಟೆ ಮಾಕ್ ಟೈಲ್ ಸ್ಟೇಷನ್ ಸಂಜೆ 5 ಪ್ರಾರಂಭವಾಗುತ್ತದೆ. 3999 ಒಬ್ಬರಿಗೆ 1/2 ಗಂಟೆ ಮಾಕ್ ಟೈಲ್ ಸ್ಟೇಷನ್ ಸಂಜೆ 5 ಪ್ರಾರಂಭವಾಗುತ್ತದೆ. 3999 ಒಬ್ಬರಿಗೆ 1/2 ಗಂಟೆ ಮಾಕ್ ಟೈಲ್ ಸ್ಟೇಷನ್ ಸಂಜೆ 5 ಪ್ರಾರಂಭವಾಗುತ್ತದೆ. 7 ಪ್ರಾರಂಭವಾಗುವ ಡೈನಿಂಗ್ ಸ್ಟೇಷನ್ ಒಬ್ಬರಿಗೆ 1 6999. ಫ್ರೋಬ್ಸ್ ನಿಯತಕಾಲಿಕೆಯ ಪ್ರಪಂಚದ 10 ಅಸಾಧಾರಣ ರೆಸ್ಟೋರೆಂಟ್ಗಳ ಪಟ್ಟಿಯಲ್ಲಿ ಫ್ಲೈ ಡೈನಿಂಗ್ ಕೂಡ ಸ್ಥಾನ ಪಡೆದುಕೊಂಡಿದೆ. ಡೇರ್ ಡೆವಿಲ್ ಅನುಭವದೊಂದಿಗೆ ಫ್ಲೈ ಡೈನಿಂಗ್ ನಲ್ಲಿ ನೀವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸಣ್ಣ ಔತಣ ಕೂಟವನ್ನ ಆಯೋಜಿಸಿಕೊಳ್ಳಬಹುದು. ಹೊಸ ಉತ್ಪನ್ನಗಳ ಲಾಂಚ್ಗೂ ಅವಕಾಶ ನೀಡಲಾಗುತ್ತದೆ. ಡಿಜೆ ಪಾರ್ಟಿ, ಸಂಗೀತ ಪ್ರದರ್ಶನ ಸೇರಿದಂತೆ ಎಲ್ಲವನ್ನ ಫ್ಲೈ ಡೈನಿಂಗ್ ನಲ್ಲಿ ಗಾಳಿಯಲ್ಲಿ ತೇಲಾಡುತ್ತಾ ಆಹಾರವನ್ನ ಸವಿಯುವ ಹೊಸ ಥ್ರಿಲ್ ಪಡೆದುಕೊಳ್ಳಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.